ನಮ್ಮದು ಇದು ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಮೂರು ರೌಂಡ್ ನಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು ಅದು ಜೊತೆಗೆ ಪಕ್ಷದ ಕೂಡ ಸಭೆ ಆಗಿದ್ದ ಅದರ ಡಿಫರೆಂಟ್ ಆಗಿ ಸೋ ನಾವು ಮೂರು ಸಾರಿ ಹೋಗಿದ್ದು ಎರಡು ಸಾರಿ ಪಿವರ್ ನಮ್ಮ ಇಲಾಖೆ ಕೆಲಸಕ್ಕೆ ಮನೆ ಇಲಾಖೆ ಜೊತೆಗೆ ರಾಜಕೀಯ ಚರ್ಚೆ ಕೂಡ ಸಭೆಗೆ ಭಾಗವಹಿಸಿದ್ವಿ ಎರಡು ಮೂರು ಸಭೆ ಆಗಿದೆ ನಿಜ ಸರ್ ಒಂದು ವಿಚಾರ ಮಹೋದ ಸಂದರ್ಭದಲ್ಲಿ ನೀವು ಹೋದಂತ ಸಂದರ್ಭದಲ್ಲಿ ತಮ್ಮ ಎಂಪಿ ಎಲೆಕ್ಷನ್ ಸ್ಪರ್ಧೆ ಮಾಡಿ ಮಾಡಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ ಅದು ನಿಜನಾ ಅಂತ ಯಾರಿಗೂ ಸೂಚನೆ ಕೊಟ್ಟಿಲ್ಲ ಅವರ ತಯಾರಿ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಷ್ಟೇ ಗೆಲ್ಲಬೇಕು ಬಹಳ ಸ್ಥಾನಗಳನ್ನ ಸೋ ತಯಾರಿ ಮಾಡ ಅಂತ ಹೇಳಿದ್ದಾರೆ ಇನ್ನು ತಯಾರಿ ಮಾಡಬೇಕಾದ್ರೆ ನಮ್ಮ ಡ್ಯೂಟಿ ನಾಡ್ತಲ್ಲ ಈಗ ಆಲ್ರೆಡಿ ಒಂದು ರೌಂಡ್ ಬೆಂಗಳೂರಲ್ಲಿ ಚರ್ಚೆ ಆಗಿದೆ ಎರಡನೇ ರೌಂಡ್ ಆದಷ್ಟು ಬೇಗ ಬೆಳಗಾವಿಯಲ್ಲಿ ಒಂದು ಸಭೆ ಮಾಡ್ತೀವಿ ಇನ್ನು ಇಲ್ಲ ಯಾವುದೇ ಸೂಚನೆ ಯಾರಿಗೂ ಕೊಟ್ಟಿಲ್ಲ ರೇ ಇನ್ನು ಹುಡುಕಬೇಕಷ್ಟೇ ನಾವು ಯಾರು ಇನ್ನು ಆಕಾಂಕ್ಷಿಗಳನ್ನು ಇನ್ವೈಟ್ ಮಾಡಬೇಕಾಯ್ತು ಯಾರು ಇದ್ದೀರಾ ಅಂತ ಹಂಗೆ ಹಂಗೇನಿಲ್ಲ ಎಲ್ಲಿ ಹಾಲಿ ಸಚಿವರು ಅಂತ ಎಲ್ಲೂ ಹೇಳಿಲ್ಲ ರೇ ಹಾಲಿನಿರಲ್ಲ ಅಥವಾ ಮಾಜಿನ ಇಳಿಸ್ಬೋದು ಎಲ್ಲರಿಗೆ ಅವಕಾಶಗಳನ್ನು ಕೊಡ್ತೀವಿ ಎಲ್ಲ ಕಡೆ ಇದೆ ಲಾಸ್ಟ್ ಟೈಮ್ ಎಂಪಿ ಎಂಎಲ್ ಎಲೆಕ್ಷನ್ ಗೆ ಯಾವ ರೀತಿ ಮಾಡಿದ್ವಿ ಅದೇ ರೀತಿ ಇಡೀ ರಾಜ್ಯ ತುಂಬಾ ಕೆಲಸ ಮಾಡ್ತೀವಿ ಇದು ಜಾಸ್ತಿ ಜವಾಬ್ದಾರಿ ಇದೆ ಅಂತ ಸರ್ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಗ ಜ್ಞಾನೇಂದ್ರ ಮಾಜಿ ಗೃಹ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರನ್ನ ವರ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬಣ್ಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಅದು ಬಿಜೆಪಿ ಅವರಿಗೆ ಹೊಸದೇನಲ್ಲ ಹೇಳ್ತಾನೆ ಇರ್ತಾರೆ ಆದರೂ ಅದನ್ನು ಅವರು ವಾಪಸ್ ಪಡಿದ್ದಾರೆ ಸಾರಿ ಕೇಳಿದ್ದಾರೆ ಅವ್ರ ಪಕ್ಷದವರು ಮುಗಿದೋದ ಅಧ್ಯಾಯ ಇನ್ನು ಅದನ್ನೇನು ಮುಂದುವರ್ಸಿದಾಗ ಏನು ಅವಶ್ಯಕತೆ ಇಲ್ಲ ಅದು ಯಾವ ಬಂದಾಗ ನೋಡಿದ್ರೆ ಇನ್ನೂ ಆಗಿಲ್ಲ ಇನ್ನೂ ಡೈವರ್ಟ್ ಆಗೇ ಇಲ್ಲ ಇನ್ನೂ ನಾ ಮಂತ್ರಿ ಆಗಿದ್ದೀನಿ ಅದು ಆಗ್ಬೇಕಾದ್ರೆ ಇನ್ನೂ ಹತ್ತು ತಿಂಗಳಿದೆ ಆಮೇಲೆ ನೋಡೋಣ ಈಗೇನಕ್ಕೆ ಅದ್ರ ಬಗ್ಗೆ ಚರ್ಚೆ ನನಗೆ ನನಗೆ ಯಾರೂ ಕೂಡ ಹೇಳಿಲ್ಲ ನಮ್ಮವ್ರು ಯಾರು ಕೂಡ ಒತ್ತಡ ಮಾಡಿಲ್ಲ ಪಕ್ಷ ಸರಿಯಾದ ನಿರ್ಧಾರವನ್ನು ಮಾಡ್ತದೆ ಹೇಳಿದಾರೆ ಹೊಸದೇನಿಲ್ಲ ಹೇಳ್ತಾ ಇದ್ದಾರೆ ಹಂಗೆ ಹೇಳ್ತಾ ಇದ್ದಾರೆ ನನಗೂ ಅದ್ರ ಬಗ್ಗೆ ಐಡಿಯಾ ಇದೆ ನಾನು ನೋಡಿದ್ದೀನಿ ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಇವತ್ತು ಭಾಳಷ್ಟಿದೆ ಭಾಳಷ್ಟು ವಿಷಯಗಳ ಪೆಂಡಿಂಗ್ ಇದೆ ಹತ್ತು ವರ್ಷಗಳಿಂದ ಅವೆಲ್ಲ ಚರ್ಚೆ ಮಾಡಿವಿ ಆದಷ್ಟು ಬೇಗ ಪರಿಹಾರವನ್ನ ನಮ್ಮ ರಾಜ್ಯಕ್ಕೆ ಕೊಡ್ತಾರೆ ಬಹುಶಃ ಬೆಳಗಾವಿ ಗೋವಾ ಹೈವೇ ಸರ್ ಭಾಳ ಅಂದ್ರೆ ಟೋಲ್ ನಾಕದು ಬಹಳ ದಿಕ್ಕಟ್ಟ ಮಾಡ್ತಾ ಇದ್ದಾರೆ ಬಂದ್ ಮಾಡಿಸ್ತಾ ಇದ್ದಾರೆ ಮತ್ತೆ ಟೋಲ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬಂದ್ ಮಾಡ್ತಾ ಚರ್ಚೆ ಮಾಡೋಣ ಎರಡು ಮೂರು ವಿಷಯ ಇದೆ ಅದ್ರ ಬಳಿ ಟೋಲ್ ಜಾಸ್ತಿ ಆಗಿದೆ ಅಂತ ಕೂಡ ಒಂದು ಆರೋಪ ಇದೆ ಪೂರ್ಣ ಪ್ರಮಾಣ ಆಗಿಲ್ಲ ಸೊ ಎರಡು ಮೂರು ವಿಷಯ ಇದೆ ಒಂದು ಡಿ ಸಿ ಅವ್ರು ಚರ್ಚೆ ಮಾಡ್ತಾರೆ ಅದು ನೋಡೋಣ ಯಾಕಂದ್ರೆ ಅದು ಡಿ ಸಿ ಅವ್ರಿಗೆ ಅದನ್ನೇ ಬರ್ರಿ ಎ ಸಿ ಅವ್ರು ಮಾಡೋದು ಕೆಲಸ ಅದು ಬಹುಶಃ ಪರಿಹಾರ ಕೊಟ್ಟಿರ್ಬೋದು ಕೊಟ್ಟಿಲ್ಲ ಕೊಡಿಸ್ತೀವಿ ಅಷ್ಟೇ ಈಗ ಹಲ್ಲೆಗೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ಏನಾದರೂ ವರದಿ ಕೊಟ್ಟಿದ್ದಾರೆ ಸರ್ ತಮಗೆ ಏನಾದರೂ ಮಾತಾಡಿದ್ದಾರೆ ಅಧಿಕಾರಿಗಳು ಇಲ್ಲ ನನಗೆ ಇವತ್ತು ಕೇಳ್ತೀನಿ ಯಾಕಂದ್ರೆ ನಾನು ಮೊನ್ನೆ ಹೇಳಿದ ಮ್ಯಾಗ ಎನ್ಕ್ವೈರಿ ಮಾಡ್ಲಿಕ್ಕೆ ಹೇಳಿದರೆ ಇವತ್ತೇನು ಅವ್ರ ಜೊತೆ ಚರ್ಚೆ ಮಾಡ್ತೀವಿ ನೋಡೋಣ ಇವತ್ತೇನು ಅವ್ರ ಡಿಸಿಷನ್ ತಗೋತಾರೆ ಅವ್ರಿಗೆ ಹೇಳ್ತೀನಿ ನಾನು ಕೂಡ ಸರಿಯಾದ ನಿಮ್ಮ ಹೆಸರನ್ನು ಕೆಡಿಸುವಂತ ಪ್ರಯತ್ನ ನಡೀತಾ ಇದೆ ಬೂಟ್ ನೆಕ್ಕಲಿಕ್ಕೆ ಪ್ರತಿಯೊಬ್ಬರಿಂದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ